ಏನ್ ಕಾಕತಾಳಿಯ ನೋಡಿ, ಸಲಗಾ ಸಿನಿಮಾದಲ್ಲಿ ನಿಮ್ ಜೊತೆ ಡಾಲಿ ಅವರು ಕೆಲಸ ಮಾಡಿದ್ರು, ಡಾಲಿ ಅವರು ನಿಮ್ಗಿಂತ ಮೊದಲು ಪುಷ್ಪ ಸಿನಿಮಾದಲ್ಲಿ ಅವರು ಒಂದು ರೆಡ್ಡಿ ಅನ್ನೋ ಪಾತ್ರಕ್ಕೆ ಹೋಗಿದ್ರಲ್ಲಿ, ನಿಮ್ದು ಕೂಡ ಕೋಇನ್ಸಿಡೆಂಟ್ ಆಗಿ ಪ್ರತಾಪ್ ರೆಡ್ಡಿ ರೆಡ್ಡಿ ಅನ್ನೋ ಒಂದು ಪಾತ್ರಕ್ಕೆ ನೀವು ಅಲ್ಲಿ ಹೋಗಿದ್ರೆ ಸೊ ಹೆಂಗ್ ಈ ಕೋಇನ್ಸಿಡೆಂಟ್ ಬಗ್ಗೆ ಏನನ್ಸುತ್ತೆ? ಗೊತ್ತಿಲ್ಲ ಬ್ರದರ್, ಅದು ಯಾವತ್ತೂ ಲೈಫಲ್ಲಿ ಅದೇ ಏನೇನು ನಡಿಬೇಕೋ ಅದು ನಡೀತಾ ಇರತ್ತೆ ಅಷ್ಟೇ. ಅದಕ್ಕೆ ಅದನ್ನು ನಾವು ಫೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ನಮ್ಮ ಸಂಕಲ್ಪಗಳು ಚೆನ್ನಾಗಿರ್ಬೇಕು ಯಾವಾಗಲೂ ಲೈಫಲ್ಲಿ, ಅಷ್ಟೇ, ಇನ್ನೇನಿಲ್ಲ. ನಾವು ಅನ್ಕೊಳ್ಳೋದು ಚೆನ್ನಾಗಿದ್ದರೆ ಒಳ್ಳೇದಾಗತ್ತೆ, ನಾವು ಅನ್ಕೊಳ್ಳೋದು ಕೆಟ್ಟದಾದರೆ ಕೆಟ್ಟದಾಗತ್ತೆ ಅನ್ನೋಕ್ಕೆ ಇದೇ ಸಾಕ್ಷಿ ಯಾವಾಗಲೂ. ಟ್ರೂ ಟ್ರೂ ಟ್ರೂ. ಸೊ ದುನಿಯಾ ವಿಜಯ್ ಅವ್ರಿಗೆ ಆಸ್ ಅ ಟೆಕ್ನಿಷಿಯನ್ನು ಒಂದು ಸಿನಿಮಾಗೆ ಕತೆ ಇಂಪಾರ್ಟೆಂಟ್ ಅನ್ಸುತ್ತಾ, ಮೇಕಿಂಗ್ ಇಂಪಾರ್ಟೆಂಟ್ ಅನ್ಸುತ್ತಾ? ಫಸ್ಟ್ ಕತೆ. ಓಕೆ, ಕತೆ ಚೆನ್ನಾಗಿದ್ಮೇಲೆ ಮೇಕಿಂಗು. ಕತೆ ಮಾತ್ರ ಯಾವತ್ತು ಭದ್ರವಾಗಿರ್ಬೇಕು, ಅಂದರೆ ಆ ಕತೆನೇ ಜೀವ, ಕತೆ ಅನ್ನೋದೇ ಜೀವಾಳ. ಅದೊಂದು ಚೆನ್ನಾಗಿತ್ತು ಅಂದ್ರೆ ಮೇಕಿಂಗ್ ಅಲ್ಲಿ ಸ್ವಲ್ಪ ವೀಕ್ ಆದ್ರೂ ಎತ್ಕೊಂಡು ಹೋಗುತ್ತೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕತೆನೇ ಚೆನ್ನಾಗಿಲ್ಲದ್ರೆ ನಾನು ಬರೀ ಮೇಕಿಂಗ್ ಮಾಡ್ಕೊಂಡೇ ಇರ್ತೀನಿ ಅಂದ್ರೆ ಡೈರೆಕ್ಟರ್ದೇನು ಕೆಲಸ ಅಲ್ಲಾಗವು. ಫಸ್ಟ್ ಡೈರೆಕ್ಟರ್ ಕತೆನ ಭದ್ರ ಇಟ್ಕೊಂಡಾಗ ಮಾತ್ರ ಮೇಕಿಂಗ್ ಅನ್ನೋದು ಅಲಂಕಾರ. ನಾನು ನಂಬೋದು ಕತೆನ ಮೊದಲು. ಎಸ್ ವೀಕ್ಷಕರೇ, ಈಗ ನನ್ನ ಮುಂದೆ ಕೂತಿರ್ತಕ್ಕಂಥದ್ದು ದುನಿಯಾ ವಿಜಯ್ ಅವರೇ, ಆದ್ರೂ ಸಹ ನಾನ್ ನೋಡಿದಂತ ಪ್ರತಾಪ್ ರೆಡ್ಡಿ ಇವರಲ್ಲ. ಯಾಕೆ ಅಂತಂದ್ರೆ ಪ್ರತಾಪ್ ರೆಡ್ಡಿ ರೋಲ್ಗೆ 2 ಶೇಡ್ಗಳಲ್ಲಿ ಕಾಣಿಸ್ಕೊಂತಾರೆ ಇವರು, ಗಂಗರೆಡ್ಡಿ ಅವರ ಮಗನ ರೋಲ್ಗೆ. ಏನಕ್ಕೆ ಅಂತಂದ್ರೆ ಫಿಸಿಕಲಿ ತುಂಬಾ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಆ ಪಾತ್ರದಿಂದ ಈ ಪಾತ್ರಕ್ಕೆ ಸ್ವಿಚ್ ಆನ್ ಆಗೋದಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಏನೆಲ್ಲ ಸರ್ಕಸ್ ಮಾಡಿದ್ರಿ? ಒಂದು ಸುಮಾರು 4 ತಿಂಗಳಾಯ್ತು. ಓಕೆ, ಅಲ್ಲಿ ಆಲ್ರೆಡಿ 90+ ಇದೆ. ಈಗೆಲ್ಲ ಒಂದು 70 ಆ ತರ ಮಾಡ್ಕೊಂಡಿದ್ದೀನಿ ವೆಯ್ಟ್ ನ. ಆಲ್ಮೋಸ್ಟ್ ಆಲ್ 20 ಕಿಲೋಸ್ ವರ್ಗೂ ಡೌನ್ ಮಾಡಿದ್ದೀನಿ. ಅಲ್ಲಿ ಆ ಪಾತ್ರ ಕೇಳಿದಾಗ ಅನ್ಸಿದ್ದು ಬಾಲಯ್ಯ ಅವ್ರ ಮುಂದೆ ನಿಂತ್ಕೋಬೇಕು ಅಂದ್ರೆ ಮೈನ್ ಹೈಟು ವೆಯ್ಟು, ನಿಂತರೆ ಅಗ್ರೆಸಿವ್ನೆಸ್, ಆ ಪಾತ್ರಕ್ಕೆ ತಕ್ಕನಾಗಿ ಬಿಹೇವ್ ಮಾಡೋದು, ಲುಕ್ ವೈಸು ಎಲ್ಲವನ್ನೂ ಚೇಂಜ್ ಮಾಡಿಟ್ವಿ ಅಲ್ಲಿ. ಹಾಗೇನ್ ತಿರ್ಗಾ ಭೀಮಾಗೆ ಇದನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಯಾಕೆಂದ್ರೆ ಇದರಲ್ಲಿ ಭೀಮಾ ಅಲ್ಲಿ ನಮ್ಮ ಡ್ರ್ಯಾಗನ್ ಮಂಜು ಇದಾರಲ್ಲ, ಅವ್ರು ಒಬ್ಬ ಏನು ಆ ಹೈಟು ಆ ಪರ್ಸನಾಲಿಟಿ ನೋಡಿದ್ರೆ ಭಯ ಅನ್ಸುತ್ತೆ. ಅದು ಅವ್ರ ಮುಂದೆ ನಾನೊಬ್ಬ ಕತೆ ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾನು ಈ ಪರ್ಸನಾಲಿಟಿಗೆ ಬಂದೆ ಅಂತ. ಸೊ ಆ ಇದರಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ದೀನಿ. ಇಫ್ ಐ ಆಮ್ ನಾಟ್ ರಾಂಗ್, 2010 ಅನ್ಸುತ್ತೆ ಶಂಕರ್ IPS ಸಿನಿಮಾ ಬಂದಿತ್ತು. ಹೌದೌದು. ಆ ಸಿನಿಮಾದಲ್ಲಿ ನಾವು ದುನಿಯಾ ವಿಜಯ್ ಅವ್ರನ್ನ ಏನು 6-ಪ್ಯಾಕ್ ಅಲ್ಲಿ ನೋಡಿದ್ವಿ, ಅದೇ ಫಿಸಿಕ್ ಆಲ್ಮೋಸ್ಟ್ ಆಲ್ 1.5 ದಶಕ ಆಯ್ತು, ಇವತ್ತಿಗೂ ಮೇಂಟೈನ್ ಮಾಡ್ತಾ ಇದ್ರ. ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ನಾಲ್ಗೆ ಕಟ್ಟಬೇಕಾ ಅಥವಾ ಕಟ್ಬೇಕ ಏನು ಅಂತ? ಅಲ್ಲ, ಎರಡನೇ ಪದ ಅದು ಚೆನ್ನಾಗಿತ್ತು. ಆಕ್ಚುಲಿ ಬೆಳಗ್ಗೆ ಮಾಸ್ತಿ ಅವ್ರಿಗೆ ಕಾಲ್ ಮಾಡಿದೆ, ಆತರ ಹೋಗ್ತಾ ಇದೀನಿ ಏನಾದ್ರೂ ಕೇಳ್ಬೇಕು, ಏನ್ ಕೇಳ್ಬೇಕು ಅಂತ. ಈ ಡೈಲಾಗ್ ಈ ಕ್ವಶನ್ ನಂದಲ್ಲ, ಅವ್ರು ಬಳಸಿದಂತ ಪದಗಳು. ಅವ್ರು ಆಕ್ಚುಲಿ ಅನ್ಲಿಲ್ಲ, ಕಂಕಣ ಅನ್ನೋ ಪದ ಬಳಸಿದ್ರು. ನಲ್ಗೆ ಕಟ್ಬೇಕಾ ಕಂಕಣ ಕಟ್ಬೇಕಾ ಕೇಳಿ ಅಂತ. ಮನೋಸಂಕಲ್ಪ ದೇವ್ರ ಮುಂದೆ ಕೂತಾಗ ಅಲ್ಲಿ ಪುರೋಹಿತರು ಫಸ್ಟ್ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸರ್, ನಿಮ್ಮ ಮನೆ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ಹಿಂಗೇನೋ ಕುಣಿಸಿ ಒಂದು ಸಂಕಲ್ಪ ಮಾಡಿಸ್ತಾರೆ. ಅದು ನಿಜವಾಗ್ಲೂ ಸತ್ಯ. ಅದು ನಿಮ್ಮ ತಾಯಿ ತಂದೆ ನೆನೆಸ್ಕೊಂಡು ಮನೋಸಂಕಲ್ಪ ಮಾಡಿಕೊಂಡು ಈ ಕೆಲಸ ಮಾಡಿ ಸರ್ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಯಾವಾಗ ಅವ್ರ ಮಂತ್ರಗಳನ್ನ ಶುರು ಮಾಡ್ತಾರೋ ಅದೆಲ್ಲವೂ ನೆರವೇರಿದೆ ಇವತ್ತು. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.